ಸೊ ಹೆಂಗದ್ರಪ್ಪ ಎಲ್ಲರೂ, ನಾ ಈ ಪರ್ಟಿಕ್ಯುಲರ್ ವಿಡಿಯೋ ಕಡೆ ಎದ್ರ ಬಗ್ಗೆ ಮಾತಾಡತ್ತೇನೆ ಅಂದರೆ ಜಿಯೋ ಬಗ್ಗೆ ಮಾತಾಡತ್ತೀನಿ. ಎಷ್ಟು ಕೊಣ ವಿಡಿಯೋಸ್ ಬಂದುಬಿಟ್ಟಾವ ಯೂಟ್ಯೂಬ್ ಒಳಗಡೆ, ಎಲ್ಲ ಮಿಸ್ಲೀಡಿಂಗ್ ವಿಡಿಯೋಸ್ಗಳು ಬಂದುಬಿಟ್ಟಾವ ಯೂಟ್ಯೂಬ್ ಒಳಗಡೆ. ಹೆಂಗೆ ನೀವು 1 GB ಲಿಮಿಟ್ನ ಹೆಂಗೆ ಬೈಪಾಸ್ ಮಾಡ್ಬೋದು ಅಂತೇಳಿ. ನಾ ಭಾಳಷ್ಟು ಅಂದರೆ ಭಾಳಷ್ಟು ರಿಸರ್ಚ್ ಮಾಡಿದೆ, ಇದ್ರ ಮ್ಯಾಗ ಆರ್ಟಿಕಲ್ಸ್ ಎಲ್ಲ ನೋಡಿದೆ ನಾನು. ನೋಡಿ ಬಂದು ಈ ವಿಡಿಯೋ ಮಾಡತ್ತೆ ನಾನು. ಪರ್ಟಿಕ್ಯುಲರ್ಲಿ ಒಂದು ವಿಡಿಯೋ ನೋಡಿದೆ ನಾನು, ಅದ್ರ ಮೇಲೆ ವ್ಯೂಸ್ 150,000 ವ್ಯೂಸ್ ಇತ್ತು ಅದ್ರ ಮೇಲ್ಗಡೆ. ಆ ಪುಣ್ಯಾತ್ಮ ಬೇಸಿಕಲಿ ಏನು ಹೇಳಾತಿದ್ದಪ್ಪ ಅಂತಂದ್ರೆ, ನಿಮ್ಮ ಫೋನಿಂದ ಜಸ್ಟ್ ನೀವು ಡೇಟ್ ಏನಿದ್ದಿಲ್ಲ 2 ದಿವ್ಸ ಮುಂದೆ ಓಡಿಸ್ಬಿಡ್ರಿ ಮತ್ತು ಮುಗೀತು, ನಿಮ್ಗೆ ಅನ್ಲಿಮಿಟೆಡ್ ಡಾಟಾ ಸಿಗ್ತೈತಿ ಅಂತ ಹೇಳಾತಿದ್ದ. ಫೈನ್, ಅವ್ನು ಬೇಸಿಕಲಿ ಏನು ಮಾಡಿದ ಅಂತಂದ್ರೆ, ಫಸ್ಟ್ ಅವಂದು ಮೈ ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿ ನಮ್ಗೆ ತೋರಿಸಿದ. ನೋಡ್ರಪ್ಪ, ನಾನು 931 MB ಏನೈತಿಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಅಂಥೇಳಿ. ಬಟ್ 931 MB ಅವ್ನು ಯೂಸ್ ಮಾಡಿಲ್ಲ. ಇದು ಕೌಂಟರ್ ಹೆಂಗೆ ತೋರ್ಸಾತಂದ್ರೆ, ನಿಮ್ದು ಎಷ್ಟು ಬ್ಯಾಲೆನ್ಸ್ ಐತಿ ಅಂತೇಳಿ ತೋರ್ಸಾತೈತಿ. ಅದು ಆ್ಯಕ್ಚುಲಾಗಿ ಹೇಳ್ಬೇಕಂತಂದ್ರೆ ಎಷ್ಟು ಯೂಸ್ ಮಾಡ್ರಿ ಅಂತ ತೋರ್ಸಂಗಿಲ್ಲಿದೆ. ನೆಕ್ಸ್ಟ್ ಥಿಂಗ್ ಅವ್ನು ಏನು ಹೇಳ್ತಾನೆ ಅಂತಂದರೆ, ನಿಮ್ಮದು ಫೋನಿಂದ ಡೇಟ್ ಆ್ಯಂಡ್ ಟೈಮ್ ಸೆಟ್ಟಿಂಗ್ ಒಳಗೆ ಹೋಗ್ರಿ, ಅಲ್ಲೇ ಡೇಟ್ ಏನೈತಿಲ್ಲ ಬರೀ 2 ದಿವಸದನ್ನು ಮುಂದೆ ಓಡಿಸ್ರಿ ಅಂತೇಳಿ. ಮತ್ತು ಅವ ಅಷ್ಟು ಮಾಡಿ ಮತ್ತು ಅಗೇನ್ ಮೈ ಜಿಯೋ ಅಪ್ಲಿಕೇಶನ್ ಒಳಗಡೆ ಲಾಗಿನ್ ಆಗ್ತಾನವ. ಲಾಗಿನ್ ಆದಮೇಲೆ ನಮ್ಗೆ ಅವ್ನು ತೋರಿಸ್ತಾನೆ, ನೋಡ್ರಪ್ಪ 0 KB ಆಗೈತಿ, ಇಲ್ಲಿಂದ್ರೆ ನಿಮ್ಗೆ ಏನು ಸಿಗ್ತೈತಲ್ಲ, ನಿಮ್ಗೆ ಅನ್ಲಿಮಿಟೆಡ್ ಡಾಟಾ ನಿಮ್ಗೆ ಸಿಗ್ತೈತಿ ಅಂಥೇಳಿ. ಮತ್ತು ನಾವು ಅದನ್ನ ಪ್ರೂವ್ ಮಾಡೋಕಂತ ಹೇಳಿ ಅವ ಏನು ಮಾಡ್ತಾನೆ ಅಂತಂದ್ರೆ, ಒಂದು 300 MB ಒಂದು ಫೈಲ್ನ ನಮ್ಮ ಮುಂದೆ ಲೈವ್ ಒಳಗೆ ಡೌನ್ಲೋಡ್ ಮಾಡಿ ತೋರಿಸ್ತಾನೆ. ಬಟ್ ಈ 300 MB ಫೈಲ್ ಎಲ್ಲಿಂದ ಡೌನ್ಲೋಡ್ ಮಾಡಿದಾನ ಅವನು, ಅಂದರೆ ಐ ಮೀನ್ ಇದು 300 MB ಡಾಟಾ ಅವ್ಗೆ ಎಲ್ಲಿಂದ ಸಿಕ್ತ ಅಂತಂದ್ರೆ, ಈ 900 MB ಅವು ಏನು ನಾ ಖಾಲಿ ಮಾಡೇನಿ ಅಂತ ಹೇಳಿದಲ್ಲ, ಆ್ಯಕ್ಚುಲಿ ಖಾಲಿ ಮಾಡಿಲ್ಲ ಅದು, ಅಂದ್ರೆ ಅಷ್ಟು ಬ್ಯಾಲೆನ್ಸ್ ಉಳಿದೈತಿ. ಆ 300 MB ಆ 900 MB ಒಳಗಿಂತ ಅವ್ನು ಡೌನ್ಲೋಡ್ ಮಾಡಿ ನಮ್ಗೆ ತೋರಿಸಾತಾನ. ಸೊ ಆಬ್ವಿಯಸ್ಲಿ ನಮ್ಗೆ ಏನು ಅನಿಸುತ್ತೆ ಅಂತಂದ್ರೆ, ಅದು ಏ ಹೌದು ಇವೊಂದು ವರ್ಕ್ ಆಗೈತಲ್ಲ ಮತ್ತು ನಮ್ಮದು ವರ್ಕ್ ಆಗೈತೆ ಅಂತೇಳಿ, ನೀವು ಏನು ಟ್ರಿಕ್ ಐತಲ್ಲ, ನೀವು ಈ ಟ್ರಿಕ್ ಖರೆ ಐತಿ ಅಂತೇಳಿ ನೀವು ತಿಳ್ಕೊಂಬಿಡ್ತೀರಿ. ಜಿಯೋದವರು ಎಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು ಅನ್ಕೊತೀನಿ. ಅವರು ಡೆವಲಪರ್ಗಳು ಅಷ್ಟು ಹುಚ್ಚಿರ್ತಾರೆ ಅಂತ ಮಾಡ್ರೆ, ನಾ ಬರೀ ನೀವು ಒಂದು ಡೇಟ್ ಒಂದು ಸ್ವಲ್ಪ ಚೇಂಜ್ ಮಾಡಿ ಏನಾರು ಮಾಡಿಬಿಟ್ರೆ ಮುಗೀತು, ನಿಮ್ಗೆ ಏನು ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ ಅಂತ ನೀವು ತಿಳ್ಕೊಂಬಿಟ್ಟಿರ, ಅದು ಶುದ್ಧ ತಪ್ಪು, ಅದು ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನೀವು ಮೈ ಜಿಯೋ ಅಪ್ಲಿಕೇಶನ್ ಏನು ಹಾಕೊಂಡಿರಲ್ಲ, ಅದು ಬರೇ ಡೇಟಾನ ಫೆಚ್ ಮಾಡ್ತೈತಿ ಜಿಯೋ ಸರ್ವರ್ಲಿಂತ್ರ. ಅಂದ್ರೆ ನಿಮ್ದು ಏನೇನು ನಿಮ್ಮ ನಂಬರ್ ಮ್ಯಾಗ ಎಷ್ಟು ಏನೇನು ಯೂಸೇಜ್ ಆಗೈತಿ, ಏನೇನು ಆಗೈತಿ, ಅವ್ರ ಸರ್ವರ್ ಒಳಗಡೆ ಸ್ಟೋರ್ಡ್ ಇರ್ತೈತಲ್ಲ, ಅದನ್ನ ತೊಗೊಂಬಂದು ಆ ಇನ್ಫಾರ್ಮೇಶನ್ ತೊಗೊಂಬಂದು ನಿಮ್ಮ ಸೆಲ್ ಫೋನ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಏನು ಹಾಕೊಂಡಿರ್ತಲ್ಲ ಅದ್ರೊಳಗಡೆ ಅದು ತೋರಿಸ್ತೈತಿ. ನೀವು ಡಾಟಾನ ರೈಟ್ ಮಾಡೋಕೆ ಆಗೋದಿಲ್ಲ ಅವ್ರ ಸರ್ವರ್ದಾಗ ಅಂದ್ರೆ ಏನಪ್ಪ ಅಂತಂದ್ರೆ, ನೀವೀಗ ಡೇಟ್ ಟೈಮ್ ಏನು ನೀವು ಸೆಟ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ, ಅದು ನಿಮ್ಮ ಬರೀ ಸೆಲ್ಫೋನಿಗಷ್ಟೇ ಅದು, ಅವ್ರ ಸರ್ವರ್ದಾಗ ಡೇಟ್ ಟೈಮ್ ಚೇಂಜ್ ಆಗಕ್ಕೆ ಸಾಧ್ಯನೇ ಇಲ್ಲ ಅದು, ಆಗೋದನ್ನೇ ಇಲ್ಲ. ನಾನು ನಿಮ್ಗೆ ಅದನ್ನ ಹೇಳತ್ತೀನಿ, ಯಾವಾಗ ನಮ್ಮ ಸರ್ವಿಸ್ ಪ್ರೊವೈಡರ್ ನಮ್ಗೆ ಒಂದು ಲಿಮಿಟ್ ಅಂತೇಳಿ ಸೆಟ್ ಮಾಡಿರ್ತಾರೋ ಅದೇ ಲಾಸ್ಟ್ ಲಿಮಿಟ್ ಅದು, ಅದಕ್ಕಿಂತ ನಾವು ಹೆಚ್ಚು ಹೋಗಕ್ಕೆ ಬರಂಗಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ರೀಚಾರ್ಜ್ ಮಾಡಿಸ್ತೀನಿ ಅಂತಂದ್ರೆ ಅದು ಮತ್ತೆ ಬೇರೆ ಬೇರೆ ಕಂಡೀಷನ್ ಆಗ್ತೈತೆ ಅದು. ಮತ್ತು ನೀವು ರೀಚಾರ್ಜ್ ಮಾಡಿಸ್ಲಾರ್ದನ ನಾನು 1 GB ಮ್ಯಾಲೆ ಹೋಗ್ತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ಅದು. ಯಾಕಂದ್ರೆ ಇಲ್ಲಿ ಏನು ಇರ್ತೈತೆ ಅಂತಂದ್ರೆ ಫುಲ್ ಟು ಫುಲ್ ಆಟೋಮೇಷನ್ ಇರ್ತೈತಿ, ಯಾರ ಮನುಷ್ಯರು ಸದ್ಯಕ್ಕೆ ಇಲ್ಲೇ ಇನ್ವಾಲ್ವ್ ಇರಂಗಿಲ್ಲ. ಸೊ ಫೈನಲ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿಪ್ಪ ಅಂತಂದ್ರೆ, ಇಂಥ ವಿಡಿಯೋಸನ್ನ ಆಲ್ಮೋಸ್ಟ್ ನೋಡೋದು ಸ್ವಲ್ಪ ಕಡಿಮೆ ಮಾಡಿರಿ. ಅವನೇನಾರ ಅಪ್ಲಿಕೇಶನ್ ಹಾಕು ಅಂತಂದ, ಡೇಟ್ ಚೇಂಜ್ ಮಾಡಂತಂದ, ಆಮೇಲೆ ಯಾವ್ದಾರು ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ಕೊ ಅಂತಂದ, ಕಮಾಂಡ್ಸ್ಗಳು ಯೂಸ್ ಮಾಡಂತಂದ, ಅವ್ನು ಏನೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಹಂಗೆ ಡಾಟಾ ಜಾಸ್ತಿ ಬೇಕಾಗಿತ್ತಂದ್ರೆ ಹೋಗ್ರಿ ಇನ್ನೊಂದು ಜಿಯೋ ಸಿಮ್ ತೊಗೊಂಡು ಬರ್ರಿ ಅಷ್ಟೆ. ಸೊ ನೋಡ್ರಪ್ಪ, ನಾನು ಹೇಳೋದಂತ ಹೇಳಿದೆ, ನಂಗೆ ಅನ್ಸೋ ಮಟ್ಟಿಗೆ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗೈತಿ ಅಂತ ನಾನು ತಿಳ್ಕೊಂಡೀನಿ. ನಿಮಗೆ ಈ ವಿಡಿಯೋ ಅಂದ್ರೆ ಇಷ್ಟ ಆಗಿತ್ತಂತಂದ್ರೆ ಪ್ಲೀಸ್ ಲೈಕ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದ್ರೆ ನಾ ಇಂಥವ ಸುದ್ದಿಗಳು ಮತ್ತೆ ತೊಗೊಂಬರ್ತಿರ್ತೀನಿ ನಿಮ್ಮ ಸಲುವಾಗಿ ಅಂತ ಹೇಳಿ. ಮತ್ತೆ ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ.